ಕಡೆಗೂ ರಾಜ್ಯ ಸರ್ಕಾರ ಕೊಟ್ಟ ಮಾತು ಉಳಿಸಿಕೊಂಡಿದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಿತ್ರದ ಟಿಕೆಟ್ ದರ 200 ರೂಪಾಯಿಗೆ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ. ನಾಳೆಯಿಂದಲೇ ಅಧಿಕೃತ ದರ ಜಾರಿಗೆ ಬರಲಿದ್ದು ಚಿತ್ರ ಪ್ರೇಮಿಗಳಿಗೆ ಕಿಕ್ ನೀಡಿದೆ. ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಗರಿಷ್ಠ ಟಿಕೆಟ್ ದರ 200 ರೂಪಾಯಿಗೆ ನಿಗದಿ ಮಾಡಿ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದರು. ಆದರೆ ಆದೇಶ ಮಾತ್ರ ಜಾರಿಯಾಗಿರಲಿಲ್ಲ. ಈ ಬಗ್ಗೆ ಹಲವು ಟೀಕೆಗಳು ಕೇಳಿಬಂದಿದ್ವು. ಈ ಮಧ್ಯೆ ನಿನ್ನೆ ದುಬೈಯಿಂದ ಆಗಮಿಸಿದ ಸಿದ್ದರಾಮಯ್ಯ 1040 ರೂಪಾಯಿ ಕೊಟ್ಟು ಬಾಹುಬಲಿ 2 ಚಿತ್ರವನ್ನ ವೀಕ್ಷಿಸಿದ್ರು. ಇದು ಟೀಕೆಗಳಿಗೆ ಗುರಿಯಾಗಿತ್ತು. ಇದರಿಂದ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಇದೀಗ ಆದೇಶ ಜಾರಿ ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳ ಸುಲಿಗೆಗೆ ಬ್ರೇಕ್ ಹಾಕಿದ ಸರ್ಕಾರ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಗರಿಷ್ಠ ಟಿಕೆಟ್ ದರ 200 ರೂಪಾಯಿ ಫಿಕ್ಸ್. ಎಸ್, ತಡವಾಗಿ ಆದರೂ ಸಿಎಂ ಸಿದ್ದರಾಮಯ್ಯ ಚಿತ್ರ ಪ್ರೇಮಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳ ಹಣ ವಸೂಲಿಗೆ ಬ್ರೇಕ್ ಹಾಕಿದ್ದಾರೆ. ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲಾ ಥಿಯೇಟರ್ಗಳಲ್ಲಿ ಏಕರೂಪ ದರ ನಿಗದಿ ಮಾಡಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ 200 ರೂಪಾಯಿ ನಿಗದಿ ಮಾಡಿ ಆದೇಶ ಹೊರಡಿಸಿದ್ದಾರೆ. ಇವತ್ತಿನಿಂದಲೇ ಅಧಿಕೃತ ಆದೇಶ ಜಾರಿಯಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಇಲಾಖೆಯಿಂದ ಆದೇಶ ಪ್ರಕಟವಾಗಿದ್ದು, ಕನ್ನಡ ಮಾತ್ರವಲ್ಲ ಎಲ್ಲಾ ಭಾಷೆಯ ಚಲನಚಿತ್ರಗಳಿಗೂ ಇದು ಅನ್ವಯವಾಗಲಿದೆ. ನಾನು ಮೊದಲನೇದಾಗಿ ಇಡೀ ಚಿತ್ರರಂಗದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೀನಿ. ಯಾಕೆಂತ ಹೇಳಿದ್ರೆ ಚಿತ್ರರಂಗದ ಪರಿಸ್ಥಿತಿ ಅವ್ರಿಗೆ ಗೊತ್ತು. ವಿಶೇಷವಾಗಿ ನಮಗೆ ಮೊದಲಿಂದನೂ ಕೂಡ ಸಿದ್ದರಾಮಯ್ಯನವರು ನಮ್ಮ ಕೈ ಹಿಡ್ಕೊಂಡೇ ಬಂದಿದ್ದಾರೆ. ಅದೇ ಕೆಲಸ ಇವತ್ತು ಮಾಡಿದ್ದಾರೆ. ಬಹಳ ವರ್ಷಗಳಿಂದ ನಾವು ಮಲ್ಟಿಪ್ಲೆಕ್ಸ್ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಮಲ್ಟಿಪ್ಲೆಕ್ಸ್ಗಳ ಪ್ರೈಮ್ ಟೈಮ್ನಲ್ಲಿ ಕನ್ನಡ ಮತ್ತು ಪ್ರಾದೇಶಿಕ ಭಾಷೆಗಳ ಚಿತ್ರವನ್ನು ಒಂದು ಪರದೆಯಲ್ಲಿ ಮಧ್ಯಾಹ್ನ 1:30 ಸಂಜೆ 7:30 ಪ್ರಮುಖ ಅವಧಿಯಲ್ಲಿ ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಐಮ್ಯಾಕ್ಸ್, 4DX ಚಿತ್ರಮಂದಿರಗಳಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ. ಜೊತೆಗೆ ಗೋಲ್ಡ್ ಕ್ಲಾಸ್ಗೂ ಈ ಆದೇಶ ಅನ್ವಯವಾಗುವುದಿಲ್ಲ. ಆದರೆ ಪ್ರತಿ ಚಿತ್ರಮಂದಿರದಲ್ಲೂ ಗೋಲ್ಡ್ ಕ್ಲಾಸ್ 10% ಸೀಟುಗಳನ್ನು ಮೀರಬಾರದು ಎನ್ನುವ ಅಂಶ ಆದೇಶದಲ್ಲಿದೆ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಚಿತ್ರ ಪ್ರೇಮಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗ ಈ ಪಿಕ್ಚರ್ಗೆ ಇವಾಗ ಟಿಕೆಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜ್ಗೂ ನೋಡೋಕ್ಕೆ ಮಲ್ಟಿಪ್ಲೆಕ್ಸಲ್ಲಿ ನೋಡೋಕ್ಕೆ 200 ಟಿಕೆಟ್ ಮಾಡಿರೋದು ಒಳ್ಳೆಯದೇ. ಬಟ್ ನಮ್ಮಂಥವರು ಅಲ್ಲ, ಈ ಇದು ಪಿಕ್ಚರ್ ಒಂದ್ಸತಿ ನಾವು ಹೋಗಿ ಕೂತ್ಕೊಂಡು ನೋಡೋಕ್ಕಾಗಿಲ್ಲ. ಯಾಕಂದರೆ 1,000 ರೂಪಾಯಿ 2,000 ರೂಪಾಯಿ ಟಿಕೆಟ್ ಅಂದರೆ, ಬಟ್ ನಾವು ಕಷ್ಟಪಟ್ಟು ಒಂದು ದಿನಕ್ಕೆ 500 ದುಡಿಯೋರು, 2,000 ಟಿಕೆಟ್ ಹೆಂಗೆ ಪಿಕ್ಚರ್ ನೋಡೋಕ್ಕಾಗತ್ತೆ? ನೋಡೋಕ್ಕೆ ಸಾಧ್ಯವೇ ಇಲ್ಲ. ಇವಾಗ ಎಲ್ಲ ಪಿಕ್ಚರ್ನು ಆಲ್ಮೋಸ್ಟ್ ತಮಿಳು, ಇಂಗ್ಲೀಷು, ಕನ್ನಡ, ಹಿಂದಿ ಆಲ್ಮೋಸ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ 200 ಟಿಕೆಟ್ ಮಾಡಿದರೆ ನಮ್ಮಂಥವ್ರಿಗೆ ಒಳ್ಳೆ ಯೂಸ್ಫುಲ್ ಆಗಿದೆ. 200 ರುಪೀಸ್ ಕಮ್ಮಿ ಮಾಡಿರೋದು ಯಾಕೆ ನಮಗೆ ಒಳ್ಳೆಯದೇ. ಇವಾಗ ಏನಾದರೂ ಹೋಗ್ಬೇಕಂದ್ರೆ 1,500 ಎಲ್ಲ ಜಾಸ್ತಿ ಮಾಡ್ತಾರೆ. ಸೊ ಆ ಥರ ಮಾಡಿದಾಗ ನಮ್ಗೆ ಕೂಡ ಹೋಗೋದಕ್ಕೂ ಆಗೋದಿಲ್ಲ, ಫ್ಯಾಮಿಲಿ ಜೊತೆ ಹೋಗೋದಕ್ಕೂ ಆಗೋದು, ಫ್ರೆಂಡ್ಸ್ ಜೊತೆಗೂ ಹೋಗೋದಕ್ಕೆ ಆಗೋದಿಲ್ಲ. ಸೊ ಈಗ 200 ಇಂಪ್ಲಿಮೆಂಟ್ ಅಂದರೆ ಲಿಮಿಟ್ ಮಾಡೋದ್ರಿಂದ ಈಗ ಫ್ಯಾಮಿಲಿ ಜೊತೆ ಹೋಗ್ಬೋದು, ಫ್ರೆಂಡ್ ಜೊತೆ ಹೋಗ್ಬೋದು, ನಮ್ಗೆ ಕೂಡ ಪಾಕೆಟ್ ಮನಿನೂ ಕೂಡ ಕಮ್ಮಿ ಆಗುತ್ತೆ. ಅಂತೂ ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಘೋಷಿಸಿದಂತೆ ನಡೆದುಕೊಂಡಿದ್ದಾರೆ. ಆದರೆ ಮಲ್ಟಿಪ್ಲೆಕ್ಸ್ ಲೂಟಿಕೋರರು ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾರಾ ಇಲ್ವಾ ಅನ್ನೋದನ್ನು ಸರ್ಕಾರವೇ ನಿಗಾ ವಹಿಸಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.